ನಟ ಸಂಚಾರಿ ವಿಜಯ್ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ ಇದೀಗ ಆಸ್ಪತ್ರೆಯ ಮೂಲದಿಂದ ಲಭ್ಯ ಆಗ್ತಾ ಇದೆ. ಅಪಘಾತಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ನಟ ಸಂಚಾರಿ ವಿಜಯ್ ಪರಿಸ್ಥಿತಿ ಗಂಭೀರವಾಗಿದೆ ಅಂತ. ಮೆದುಳಿಗೆ ಗಂಭೀರವಾಗಿ ಪೆಟ್ಟು ಬಿದ್ದು ರಕ್ತಸ್ರಾವ ಆಗಿತ್ತು. ಸದ್ಯ ನಟ ಸಂಚಾರಿ ವಿಜಯ್ ಕೋಮಾದಲ್ಲಿದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಆಸ್ಪತ್ರೆ ಮೂಲಗಳು ಮಾಹಿತಿ ಕೊಡ್ತಾ ಇದೆ. ಅಪಘಾತಕ್ಕೊಳಗಾಗಿದ್ದ ನಟ ಸಂಚಾರಿ ವಿಜಯ್ ಪರಿಸ್ಥಿತಿ ಸದ್ಯ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಭಾಗಕ್ಕೆ ಪೆಟ್ಟು ಬಿದ್ದಿದ್ದ ಕಾರಣ ಮೆದುಳಿಗೆ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿತ್ತು. ಹೀಗಾಗಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಚಿಕಿತ್ಸೆಯಲ್ಲಿ ತೊಡಗಿದ್ರು. ಸದ್ಯ ಕೋಮಾ ಸ್ಥಿತಿಯಲ್ಲಿದ್ದಾರೆ ನಟ ಸಂಚಾರಿ ವಿಜಯ್. ಬಟ್ ಸದ್ಯ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ, ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥದ್ದು ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಬಹಳ ಗಂಭೀರವಾಗಿದೆ, ಅವರಿಗೆ ಎಲ್ಲ ರೀತಿಯ ಲೈಫ್ ಸಪೋರ್ಟ್ ಎಲ್ಲ ಕೊಟ್ಟು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ ನಿನ್ನೆ ವೈದ್ಯರು ಹೇಳಿದರು. ಸದ್ಯಕ್ಕೆ ಈಗ ಅವ್ರ ಸ್ಥಿತಿ ಗಂಭೀರ ಅನ್ನುವಂಥದ್ದು ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಹರೀಶ್ ಸೀನಪ್ಪ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್ ಸೀನಪ್ಪ, ಸದ್ಯ ನಟ ಸಂಚಾರಿ ವಿಜಯ್ ಅವರ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಮೂಲದಿಂದ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ವಿಜಯ್, ನಿನ್ನೆ ರಾತ್ರಿ ಒಂದು ಹೆಲ್ತ್ ಬುಲೆಟಿನ್ ಅನ್ನು ಬಿಟ್ಟಿದ್ರು ಹಾಸ್ಪಿಟ್ಲಿಂದ. ಅವರ ಹೆಲ್ತ್ ಯಾವ ಕಂಡೀಷನಲ್ಲಿ ಇದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಈಗ 11:30 ಸುಮಾರಿಗೆ ಇವತ್ತು ಇನ್ನೊಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಆಸ್ಪತ್ರೆ ಮೂಲಗಳು ಹೇಳಿವೆ. ಕಳೆದ ರಾತ್ರಿ ನಡೆದಂಥ ಒಂದಷ್ಟು ವಿಷಯಗಳನ್ನು ಕುಟುಂಬ ಸದಸ್ಯರ ಜೊತೆ ಶೇರ್ ಮಾಡಿದ್ದಾರೆ. ಏನು ಅಂತಂದರೆ, ರಾತ್ರಿ ಹಾರ್ಟ್ ಬೀಟಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ, ಬಿ ಪಿಯಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ ಆಗಿದೆ ಅನ್ನೋಂಥ ಒಂದು ಮಾಹಿತಿಯನ್ನು ಅವ್ರ ಚಿಕಿತ್ಸೆ ಕೊಡ್ತಾರಂಥ ವೈದ್ಯರು ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ತೀರಾ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಅವರು ತುಂಬ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋಂಥದ್ದು ಈಗ ಸಿಗ್ತಾರಂಥ ಮಾಹಿತಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ, ಅದಾದ ನಂತರ ವೈದ್ಯರು ಕೂಡ ಮಾತಾಡ್ತಾರೆ, ಅವರ ಆರೋಗ್ಯದ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅನ್ನೋಂಥ ಒಂದು ಮಾಹಿತಿ ಬರ್ತಾ ಇದೆ ವಿಜಯ್. ಈಗ ನಿನ್ನೆ ಅವರು ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿದ್ದ ಸ್ಥಿತಿಗೂ ಈಗ ಅವರಿರುವಂತಹ ಸ್ಥಿತಿಗೂ ಕೊಂಚ ಏನಾದರೂ ಬದಲಾವಣೆ ಇದೆಯಾ ಅಥವಾ ಯಾವುದೇ ರೀತಿ ಸ್ಪಂದನೆ ಇಲ್ವಾ, ಏನು ಹೇಳ್ತಾರೆ ವೈದ್ಯರು? ಅದು ಡಾಕ್ಟರ್ಗಳು ಯಾವುದೇ ರೀತಿಯ ಅಪ್ಡೇಟ್ ಕೊಟ್ಟಿಲ್ಲ ವಿಜಯ್ ಇನ್ನು. ಆದರೆ ಕುಟುಂಬ ಸದಸ್ಯರು ಅಥವಾ ಅವ್ರ ಆಪ್ತ ವಲಯದಿಂದ ಬರ್ತಾ ಮಾಹಿತಿ ಏನಂತಂದರೆ, ರಾತ್ರಿ ಸ್ವಲ್ಪ ಏರುಪೇರಾಗಿದೆ, ಇದೇ ವಿಚಾರವನ್ನು ಅವ್ರ ಆರೋಗ್ಯ ಏರುಪೇರಾಗಿರುವಂಥ ವಿಚಾರವನ್ನು ಕರೆದು ಕುಟುಂಬ ಸದಸ್ಯರಿಗೆ ಡಾಕ್ಟರ್ಗಳು ಇನ್ಫಾರ್ಮ್ ಮಾಡಿದ್ದಾರೆ ಈ ಥರ ಆಗ್ತಿದೆ, ನಾವು ಈ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವರು ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋಂಥದ್ದು ಇಷ್ಟೆಲ್ಲ ಆತಂಕಕ್ಕೆ ಕಾರಣವಾಗಿರುವಂಥದ್ದು ವಿಜಯ್. ಈಗ ಪ್ರತಿಯೊಬ್ಬರ ಆಶಯ ಆಗಿರೋದು ಬಹಳ ಬೇಗ ಗುಣಮುಖರಾಗಿ ಬರಲಿ ಅಂತಾನೆ, ಬಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯರು ಕೂಡ ಮಾತಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಏನು ನಿರೀಕ್ಷಿಸಬಹುದು ಅನ್ಸುತ್ತೆ ಹರೀಶ್? ಖಂಡಿತ, ಅಂದರೆ ಏನು ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಏನು ಅನ್ನೋದು, ಅದು ನಿನ್ನೆ ವೈದ್ಯರು ಹೇಳಿರುವಂಥದ್ದು 24 ಗಂಟೆ ಅವರು ನಾರ್ಮಲ್ ಆದರೆ ಅವ್ರು ಮಾತಾಡಬೇಕು, ಅವ್ರು ಅನ್ಕಾನ್ಷಿಯಸ್ ಏನಾಗಿದ್ದಾರೆ ಅವ್ರು ಕಾನ್ಷಿಯಸ್ ಆಗಿ ಮಾತಾಡಬೇಕು ಅಥವಾ ರೆಸ್ಪಾಂಡ್ ಮಾಡಬೇಕು ಟ್ರೀಟ್ಮೆಂಟ್ಗೆ ಅಂತಂದ್ಬಿಟ್ಟು. ಸೊ ಅದು ಆಗ್ತಾ ಇಲ್ಲ ಅಂತನ್ನುವಂಥದ್ದೇ ರಾತ್ರಿ ಅವ್ರ ಕುಟುಂಬ ಸದಸ್ಯರಿಗೆ ಡಾಕ್ಟ್ರು ಹೇಳಿರುವಂಥ ಮಾತು. ಈಗ ಬೆಳಗ್ಗೆಯಿಂದ ಅವರ ಚಿಕಿತ್ಸೆ ಏನೆಲ್ಲ ಆಗಿದೆ, ಅದಕ್ಕೆ ಯಾವ ರೀತಿ ಸ್ಪಂದಿಸಿದ್ದಾರೆ ಏನು ಅನ್ನೋಂಥದ್ದು ಈಗ ಒಂದು 11:30 ಒಂದು ಪ್ರೆಸ್ ಮೀಟು ಅಥವಾ ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿ ಡಾಕ್ಟರ್ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ನಮಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ವಿಜಯ್ ಅವರ ಆರೋಗ್ಯದ ಬಗ್ಗೆ ಸಿಗುತ್ತೆ. ಅಂದರೆ ಈಗ ಅವರ ಕುಟುಂಬದ ಮೂಲಕ ಏನಾದರೂ ವೈದ್ಯರ ಕಡೆಯಿಂದ ಅಥವಾ ಆಸ್ಪತ್ರೆ ಮೂಲದಿಂದ ಏನಾದರೂ ಮಾಹಿತಿ ಹೋಗಿದೆಯಾ ಸದ್ಯದ ಅವ್ರ ಪರಿಸ್ಥಿತಿ ಬಗ್ಗೆ? ವಿಜಯ್, ಅವ್ರ ಕುಟುಂಬ ಸದಸ್ಯರೆಲ್ಲರೂ ಕೂಡ ನಿನ್ನೆಯಿಂದ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಅವ್ರನ್ನ ರಾತ್ರಿ ಕರೆದು ಮಾತಾಡಿದ್ದಾರೆ ಅನ್ನೋಂಥದ್ದಂದರೆ ಇದೇ ಏನು ಅವ್ರ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ, ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋಂಥ ಒಂದು ವಿಚಾರವನ್ನೇ ಅವರ ಕುಟುಂಬದವರಿಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾರೆ. ಅಂದರೆ ಏನು ಚಿಕಿತ್ಸೆ ನಡೀತಿದೆ ಮತ್ತು ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದು ಸ್ವಲ್ಪ ಸ್ವಲ್ಪ ಸಮಯದಲ್ಲಿ, ಅಂದರೆ ಒಂದು 2 ಅವರ್ 3 ಅವರ್ 4 ಅವರ್ ಈ ಥರ ಟೈಮಲ್ಲಿ ಅವ್ರನ್ನ ಕರೆದು ಹೇಳ್ತಾರೆ ಈ ಥರ ಟ್ರೀಟ್ಮೆಂಟ್ ನಡೀತಿದೆ. ಸೊ ಆ ರೀತಿ ನಿನ್ನೆ ರಾತ್ರಿ ಮಾತಾಡಿದಾಗ ಅವರು ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಿದೆ ಅವ್ರ ಹೆಲ್ತಲ್ಲಿ, ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗ್ತಿದೆ ಅನ್ನೋಂಥ ವಿಚಾರವನ್ನು ಅವರ ಫ್ಯಾಮಿಲಿಗೆ ಹೇಳಿರುವಂಥದ್ದು. ಈಗ ಹೆಲ್ತ್ ಬುಲೆಟಿನಲ್ಲಿ ಯಾವೆಲ್ಲ ಅಂಶಗಳನ್ನು ಮೆನ್ಷನ್ ಮಾಡ್ತಾರೆ, ಏನಾಗಿದೆ ಚಿಕಿತ್ಸೆ ಮತ್ತು ಅವ್ರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಇನ್ನೇ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ವಿಜಯ್. ಹರೀಶ್ ಸೀನಪ್ಪ, ನಿನ್ನೆ ಅಪಘಾತ ಆದಮೇಲೆ ಗೊತ್ತಾಗಿದ್ದು ಮೆದುಳಿನ ಭಾಗಕ್ಕೆ ಗಂಭೀರವಾದ ಪೆಟ್ಟು ಬಿದ್ದಿದೆ ಅಂತ ಹೇಳಿ, ಸೊ ತೀವ್ರ ನಿಗಾ ಘಟಕದಲ್ಲಿಟ್ಟಿದ್ದಾರೆ. ಏನೆಲ್ಲ ಚಿಕಿತ್ಸೆ ಆಗಿದೆ ನಿನ್ನೆಯಿಂದ, ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಚಿಕಿತ್ಸೆ ಏನಾಗಿದೆ ಅನ್ನೋಂಥದ್ದನ್ನು ಅದು ಮೆಡಿಕಲ್ ಟರ್ಮ್ಸಲ್ಲಿ ಡಾಕ್ಟರ್ಗಳು ಹೇಳಬೇಕಾಗತ್ತೆ. ಒಟ್ಟು ಅವ್ರಿಗೆ ಎಮರ್ಜೆನ್ಸಿಯಾಗಿ ಒಂದು ಆಪರೇಷನ್ ಅವಶ್ಯಕತೆ ಇತ್ತು, ಹಾಸ್ಪಿಟ್ಲಿಗೆ ಕರ್ಕೊಂಬಂದಮೇಲೆ ಅವ್ರಿಗೊಂದು ಆಪರೇಷನ್ ಆಗಿದೆ. ಬೆಳಗಿನ ಜಾವ 5 ಗಂಟೆಗೆ ಅವರು ಆಪರೇಷನ್ ಆಗಿರುವಂಥದ್ದು, ಅಂದರೆ ಮೆದುಳಿನ ಭಾಗದಲ್ಲಿ ರಕ್ತಸ್ರಾವ ಆಗ್ತಾ ಇರೋದ್ರಿಂದ ಅದನ್ನು ತಡೆಯೋದಕ್ಕೆ ಏನು ಬೇಕಾಗಿತ್ತು ಅದು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಅದಾದ ನಂತರ ಅವ್ರಿಗೆ ಅನಸಸ್ಯ ಕೊಟ್ಟಿರ್ತಾರೆ ಆಪರೇಷನ್ ಟೈಮಲ್ಲಿ. ಅದಾದ ನಂತರ ಅವರು ಒಂದಿಷ್ಟು ಸಮಯದಲ್ಲಿ, ಅಂದರೆ ವೈದ್ಯರ ಪ್ರಕಾರ ಇಷ್ಟು ಸಮಯದಲ್ಲಿ ಅವರು ರೆಸ್ಪಾಂಡ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಬೇಸಿಕ್ ಇದಿರುತ್ತೆ. ಆದರೆ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಮತ್ತು ಹಾರ್ಟ್ ಬೀಟಲ್ಲಿ ವೇರಿಯೇಷನ್
ವೇರಿಯೇಷನ್ ಆಗಿದೆ, ಬಿಪಿಯಲ್ಲೂ ಸ್ವಲ್ಪ ವೇರಿಯೇಷನ್ ಆಗಿದೆ ಅನ್ನೋಂಥದ್ದು ಈಗ ನಮಗೆ ಸಿಗ್ತಾ ಇರೋಂಥ ಮಾಹಿತಿ ವಿಜಯ್. ಓಕೆ, ಧನ್ಯವಾದ ಹರೀಶ್ ಸೀನಪ್ಪ ಮಾಹಿತಿಗಾಗಿ.